ವೀಕ್ಷಕರೇ ನಮಸ್ಕಾರ. ಇತ್ತೀಚೆಗೆ ಈ ಕೊರೋನಾ ಪ್ರಯುಕ್ತ ನನಗೆ ಬಹಳ ಮಂದಿ ಮೇಲ್ಸ್ ಬರೀತಾ ಇದ್ದಾರೆ, ಅಂದರೆ ಅವರ ಕಷ್ಟಗಳನ್ನ ತೋಡ್ಕೊಳ್ತಾ ಇದ್ದಾರೆ. ಏನಂದ್ರೆ ಬಹಳ ಜನಕ್ಕೆ ಕೆಲಸಗಳು ಹೋಗ್ಬಿಟ್ಟಿದೆ, ಕೆಲವರು ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾ ಇದ್ದಾರೆ, ಆಮೇಲೆ ಕೆಲವರಿಗೆ ಹಣದ ಅಭಾವ ಶುರು ಆಗ್ಬಿಟ್ಟಿದೆ, ವರ್ಕ್ ಫ್ರಮ್ ಹೋಮ್ ಅನ್ನೋರಿಗೆ 50% ಸ್ಯಾಲ್ರಿ ಕಟ್ ಅಂತ ಹೇಳ್ತಾ ಇದ್ದಾರೆ, ಮತ್ತೆ ಎಷ್ಟೋ ಜನ ಮಂದಿ ಮಕ್ಕಳ ಸ್ಕೂಲ್ ಫೀಸ್ ಕಟ್ಟಕ್ಕಾಗದೆ ಪರದಾಡ್ತಾ ಇದ್ದಾರೆ, ಮತ್ತೆ ಏನಾದರೂ ಆಸ್ಪತ್ರೆ ಖರ್ಚು ಬಂದ್ರೂ ಆಗ್ತಾ ಇಲ್ಲ ಅವರಿಗೆ. ಇದು ಬಹಳ ದೊಡ್ಡ ಮಟ್ಟದಲ್ಲಿ ಆಘಾತ ಉಂಟು ಮಾಡಿಬಿಟ್ಟಿದೆ. ಹೀಗಾಗಿ ಕೆಲವರು ನನಗೆ ಕೆಲವು ಮೇಲ್ಸ್ ಬರಿತಾ ಇದ್ದಾರೆ, ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ, ಆರ್ಥಿಕ ಕಗ್ಗಂಟುಗಳನ್ನ ದೂರ ಮಾಡ್ಕೊಳ್ಳೋದಕ್ಕೆ ಏನಾದರೂ ದಾರಿ ಇದೆಯಾ, ಅಥವಾ ನಮ್ಮ ಋಷಿ ಮುನಿಗಳೇನಾದರೂ ದಾರಿ ತೋರಿಸಿದ್ದಾರೆ, ಏನಾದರೂ ಪರಿಹಾರಗಳಿದೆಯಾ ಅಂತ ತಿಳ್ಕೊಪ್ಪ ಬರೀತಾ ಇದ್ದಾರೆ. ಹೀಗಾಗಿ ನಾನು ಇನ್ನು ಸ್ವಲ್ಪ ಆಳವಾಗಿ ಕೆಲವು ಗ್ರಹಸ್ಥಿತಿಗಳನ್ನ ಪರಿಶೀಲನೆ ಮಾಡೋಕ್ಕೆ ಶುರು ಮಾಡಿದೆ. ಈಗ ನನಗೊಂದು ಬಹಳ ಇಂಟ್ರೆಸ್ಟಿಂಗ್ ವಿಷಯ ಕಂಡು ಬಂದಿದೆ. ಏನಂದ್ರೆ ಕೆಲವು ಗ್ರಹಗಳು ಕೆಲವು ರಾಶಿಗಳಿಗೆ ಬಂದಾಗ, ಕೆಲವು ಗ್ರಹ ಸ್ಥಿತಿಗಳು ಉತ್ಪತ್ತಿಯಾದಾಗ ಆವಾಗ ಕೆಲವು ರಾಶಿಯವರಾಗ್ಬೋದು ಅಥವಾ ಎಲ್ಲ ರಾಶಿಯವರಾಗ್ಬೋದು ಕೆಲವು ಪರಿಹಾರಗಳು ಅಂತ ಮಾಡಿಕೊಂಡಾಗ ಈ ಆರ್ಥಿಕ ಪರಿಸ್ಥಿತಿಯಲ್ಲಿ ಯಾರು ಸಿಲುಕಿರ್ತಾರೆ ಅದಕ್ಕೆ ಒಂದು ದಾರಿ ಅಂತ ಖಂಡಿತವಾಗಿ ಕಾಣುತ್ತೆ. ಇವಾಗ ನಾನು ಮಾತಾಡ್ತಿರೋ ವಿಷಯ ಆರ್ಥಿಕ ಕಗ್ಗಂಟುಗಳನ್ನ ದೂರ ಮಾಡಿಕೊಳ್ಳುವಂಥ ಕೆಲವು ಪರಿಹಾರಗಳ ಬಗ್ಗೆ. ಈಗ ಏನಾಗಿದೆ ಅಂದರೆ ಈ ಬಾರಿ ಶುಕ್ರನ ಗೋಚಾರ ಸ್ವಲ್ಪ ವಿಚಿತ್ರವಾಗಿದೆ. ಗೋಚಾರ ಅಂದರೆ ಟ್ರಾನ್ಸಿಟ್ ಆಫ್ ಪ್ಲಾನೆಟ್ಸ್ ಅಂತಂದರೆ ಗ್ರಹಗಳು ಮೂವ್ ಆಗ್ತಾ ಇರೋದು. ಈ ಬಾರಿ ಶುಕ್ರನ ಗೋಚಾರ ಅತಿ ಮುಖ್ಯ. ಸಾಧಾರಣವಾಗಿ ಶುಕ್ರ ಒಂದು ರಾಶಿಯಲ್ಲಿ 23 ದಿವಸದಿಂದ 32 ದಿವಸದವರೆಗೂ ಇರ್ತಾನೆ. ಆದರೆ ಈ ಬಾರಿ ವಿಶೇಷ ಏನು ಅಂದರೆ ಬಹಳ ವಿಚಿತ್ರ ಅಂತ ಹೇಳ್ತೀನಿ ನೋಡಿ. ಈ ಬಾರಿ ಶುಕ್ರ ವೃಷಭಕ್ಕೆ ಕಾಲಿಟ್ಟಿದ್ದು 27 ಅವತ್ತು ಶುಕ್ರವಾರ ಇತ್ತು. ಆಮೇಲೆ ಈಗ ಶುಕ್ರ ವೃಷಭದಲ್ಲಿ ಸದ್ಯಕ್ಕೆ ಅಪ್ರಾಕ್ಸಿಮೇಟ್ಲಿ 28 ಅದಕ್ಕೆ ಶುಕ್ರನ ವೇಗ ಇವಾಗ ಸ್ವಲ್ಪ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ ಅಂದರೆ ಶುಕ್ರ ವಕ್ರಗತ ಆಗೋದಕ್ಕೆ ಹತ್ತಿರ ಬರ್ತಾ ಇದ್ದಾನೆ. ಇದೇ ತಿಂಗಳು 13 ಶುಕ್ರ ವಕ್ರ ಸ್ಥಿತಿಗೆ ಬರ್ತಾನೆ, ವಕ್ರಗತನಾಗ್ತಾನೆ. ವಿಚಿತ್ರ ಏನು ಅಂದರೆ ಬಹಳ ದೀರ್ಘಕಾಲ ವಕ್ರವಾಗಿರ್ತಾನೆ. ಜೂನ್ 25 ವಕ್ರನಾಗಿರ್ತಾನೆ. ಆ ನಂತರ ಜುಲೈ 30 ವೃಷಭದಲ್ಲೇ ಇರ್ತಾನೆ. ಜುಲೈ 30 ವೃಷಭನ ಬಿಟ್ಟು ಮಿಥುನ ಕಾಲಿಡ್ತಾನೆ. 13 ವಕ್ರಗತನಾಗುವ ದಿನ ಕೃಷ್ಣ ಪಕ್ಷ ಸಪ್ತಮಿ ತಿಥಿ ಇರುತ್ತೆ, ಹಾಗೂ ಚಂದ್ರ ಮಕರದಲ್ಲಿ ಶ್ರವಣ ನಕ್ಷತ್ರದಲ್ಲಿ ಇರ್ತಾನೆ. ಜೂನ್ 25 ವಕ್ರಗತ ಮುಗಿಯೋ ದಿನ ಶುಕ್ಲ ಪಂಚಮಿ ಇರುತ್ತೆ. ಸಾಧಾರಣವಾಗಿ ಸಪ್ತಮಿ ಪಂಚಮಿ ಬಂದು ಬಹಳ ಒಳ್ಳೆ ತಿಥಿಗಳು. ಅಂದರೆ ಯಾವುದಕ್ಕೆ ಅಂದರೆ ನಾವೇನಾದರೂ ಹೊಸ ಬಿಸ್ನೆಸ್ ಮಾಡಬೇಕಾದ್ರೆ ಅಥವಾ ಲಾಭ ಅಂತ ನೋಡ್ತಾ ಇದ್ದಾಗ ಏನಾದರೂ ಹೊಸ ವ್ಯಾಪಾರ ಶುರು ಮಾಡಬೇಕು ಅಂದರೆ ಸಪ್ತಮಿ ಮತ್ತು ಪಂಚಮಿ ದಿವಸ ಮಾಡಿದ್ರೆ ಆವಾಗ ಲಕ್ಷ್ಮೀ ಕಟಾಕ್ಷ ಬೇಗ ಲಭ್ಯ ಆಗುತ್ತೆ ಅಂತ ಒಂದು ನಂಬಿಕೆ, ಮತ್ತು ಕೆಲವು ಗ್ರಂಥಗಳು ಅದನ್ನು ಹೇಳಿದ್ದಾರೆ. ಈ ವಕ್ರಗತನ ಆಗೋ ದಿನ ಶುಕ್ರ ಚಂದ್ರನಿಂದ ಪಂಚಮ ಸ್ಥಾನದಲ್ಲಿರ್ತಾನೆ, ಚಂದ್ರ ಬಂದು ಶುಕ್ರನಿಂದ ನವಮದಲ್ಲಿ 9 ಪಂಚಮ ಸ್ಥಾನಕ್ಕೆ ನಾವು ಪೂರ್ವ ಪುಣ್ಯ ಸ್ಥಾನ ಅಂತ ಹೇಳ್ತೀವಿ, 9 ಭಾಗ್ಯಸ್ಥಾನ ಅಂತ ಹೇಳ್ತೀವಿ. ನೋಡಿ, ಯಾವುದೇ ಜಾತಕದಲ್ಲಿ ಯಾರೊಬ್ಬರದೇ ಜಾತಕದಲ್ಲಿ ಚಂದ್ರನಿಂದ ಶುಕ್ರ ಪಂಚಮದಲ್ಲಿದ್ರೆ, ಆ ಶುಕ್ರದಿಂದ ಚಂದ್ರ 9 ಅವ್ರು ಸಾಧಾರಣವಾಗಿ ಸ್ವಲ್ಪ ಭಾಗ್ಯವಂತರು ಅಂತ ಹೇಳಬೇಕಾಗತ್ತೆ. ಸಾಧಾರಣವಾಗಿ ಎವ್ರಿ ರೂಲ್ ಇಸ್ ಅನ್ ಎಕ್ಸೆಪ್ಷನ್ ಅಂದರೆ ಅವ್ರಿಗೆ ಬೇಗ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗ್ತಾ ಬರುತ್ತೆ ಲೈಫಲ್ಲಿ, ಮತ್ತು ಅಂಥವರು ಸಾಧಾರಣವಾಗಿ ಸ್ವಲ್ಪ ಭೋಗ ಜೀವನನ ನಡೆಸ್ತಾರೆ. ಇವಾಗ ಇದೊಂದು ಮುಹೂರ್ತ ಅಂತ ತಗೋಬೋದು, ಈ ಸರ್ತಿ 13 ಇದಕ್ಕೆ ಭಾಗ್ಯ ಯೋಗ ಅಂತ ಹೆಸರು ಬರುತ್ತೆ. ಮತ್ತೆ ಇಷ್ಟು ದೀರ್ಘಕಾಲ ಶುಕ್ರ ಸ್ವಕ್ಷೇತ್ರದಲ್ಲಿದೆ, ವೃಷಭವನ್ನು ಸ್ವಕ್ಷೇತ್ರ ಅಂತಾಗತ್ತೆ,
ಕೆಲವು ಧನ ಪ್ರಾಪ್ತಿ ಪರಿಹಾರಗಳು ಇನ್ನಷ್ಟು ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ. ಇದನ್ನು ನಾನು ಸ್ವಲ್ಪ ರಿಸರ್ಚ್ ಮಾಡಿ ಮಾಡಿ ತಗೊಂಡಿರೋದು. ಇದು ಬಹಳ ವಿಶೇಷವಾಗಿರುವಂತಹ ಗೋಚರ. ಈ ಗೋಚರ ಹೆಚ್ಚಾಗಿ ವೃಷಭ, ಕನ್ಯಾ, ವೃಶ್ಚಿಕ, ಮಕರ ಹಾಗೂ ಮೀನ ರಾಶಿಗಳಿಗೆ ಲಭ್ಯ. ಹಾಗನ್ಬಿಟ್ಟು ಬೇರೆ ರಾಶಿಯವರಿಗೆ ಲಭ್ಯ ಇಲ್ಲ ಅಂತ ಅಲ್ಲ. ಇವಾಗ ನಾನು ಹೇಳೋ ಪರಿಹಾರಗಳು ಎಲ್ಲಾ ರಾಶಿಯವರು ಮಾಡಬಹುದು. ಈ ರಾಶಿಯವರಿಗೆ ಸ್ವಲ್ಪ ಒಂದು 10% 20% ಹೆಚ್ಚಿನ ಫಲ ಅಂತ ಹೇಳ್ಕೋಬಹುದು. ಇದಾದ ನಂತರ ಹೆಚ್ಚು ಕಡಿಮೆ 7-9 ತಿಂಗಳುಗಳಲ್ಲಿ ಆರ್ಥಿಕ ಲಾಭಗಳು ಕಾಣಬಹುದು. ಇವಾಗ ನಾನು ಹೇಳುವಂತ ಪರಿಹಾರನ ಎಷ್ಟು ದಿವಸ ಮಾಡಬೇಕು ಅಂತ ಕೇಳಿದ್ರೆ ಕನಿಷ್ಠ ಪಕ್ಷ 3 ತಿಂಗಳು ಮಾಡಿ 13ನೇ ತಾರೀಕಿಂದ ಅಂತ ನಾನು ಸಲಹೆ ಕೊಡಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಬಹಳ ಮುಖ್ಯ ಅಂದ್ರೆ 13ನೇ ತಾರೀಕು ಮಾಡಕ್ ಆಗ್ಲಿಲ್ಲ ಅಂದ್ರೆ ಇವಾಗ ನಾನು ಹೇಳೋ ಪರಿಹಾರನ 15ಕ್ಕೆ ಶುರು ಮಾಡ್ಕೋಬಹುದು ಶುಕ್ರವಾರ, 18 ಸೋಮವಾರಕ್ಕೆ ಶುರು ಮಾಡ್ಕೋಬಹುದು, ಅಥವಾ 22ನೇ ತಾರೀಕು ಶುಕ್ರವಾರಕ್ಕೆ ಶುರು ಮಾಡ್ಕೋಬಹುದು. ಇದರಲ್ಲಿ ಸುಲಭವಾಗಿರುವಂತ ಎರಡು ಪರಿಹಾರ ತಿಳಿಸ್ತೀನಿ. ಬಟ್ ಕಟ್ಟುನಿಟ್ಟಾಗಿ ಈ 3 ತಿಂಗಳ ಕಾಲ ಮಾಂಸಾಹಾರ ನಿಷಿದ್ಧ. ಕೆಲವು ಪರಿಹಾರ ಮಾಡಿದಾಗ ಮಾಂಸಾಹಾರ ನಿಷಿದ್ಧ. ಮಾಂಸಾಹಾರಿಗಳು ಅವರ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ಬಟ್ ಮಾಂಸಾಹಾರ ನಿಷಿದ್ಧ ಅಂದ್ರೆ ಕೆಲವು ಪರಿಹಾರ ಮಾಡಿದಾಗ ಅವಾಗ ಪರಿಹಾರಗಳು ಸ್ವಲ್ಪ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಯಾರಿಗೆ ಅನುಕೂಲ ಇರುತ್ತೋ ಬೆಳ್ಳಿ ಉಂಗರದಲ್ಲಿ ಒಂದು ಸಣ್ಣ ಮುತ್ತು ಅಂದ್ರೆ ಪರ್ಲ್ ಅಂತ ಹರಳನ್ನ ಉಂಗುರದ ಬೆರಳಿಗೆ ಧರಿಸ್ಕೋಬೇಕು. ಇನ್ನೊಂದು ಬೆಳ್ಳಿ ಉಂಗರದಲ್ಲಿ ಬಿಳಿ ಹವಳ ಅಂತ ಬರುತ್ತೆ, ವೈಟ್ ಕೋರ್ ಅಂತ, ಅದು ಮಧ್ಯ ಬೆರಳಿಗೆ ಧರಿಸ್ಕೋಬೇಕಾಗತ್ತೆ. ಪುರುಷರು ಬಲಗೈಗೆ ಮತ್ತೆ ಸ್ತ್ರೀಯರು ಎಡಗೈಗೆ ಧರಿಸಬಹುದು. ಆದರೆ ಜನರಲ್ ಆಗಿ ನಾನು ನೋಡಿದಂಗೆ ಪುರುಷರು ಸ್ತ್ರೀಯರು, ಇವಾಗ ಸ್ತ್ರೀಯರು ಬಂದು ಬಲಗೈಗೆ ಧರಿಸಿದ್ರು ನಡೆಯುತ್ತೆ, ಮತ್ತೆ ಪುರುಷರು ಬಂದು ಎಡಗೈಗೆ ಧರಿಸಿದ್ರು ನಡೆಯುತ್ತೆ. ಈ ಥರ ಅಲ್ಲಿ ಧರಿಸ್ಕೋಬೇಕಾಗತ್ತೆ. ಮತ್ತೆ ಇದು ಆ ಹರಳುಗಳು ಒಂದು 3-5 ಕ್ಯಾರೆಟ್ ಇದ್ರೆ ಒಳ್ಳೆಯದು. ಆಮೇಲೆ ಬಹಳ ಮುಖ್ಯ ಏನಂದ್ರೆ ಕಾರಣಾಂತರಗಳಿಂದ ಈ ರೀತಿ ಉಂಗುರ ಧಾರಣೆ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ಇಂಥ ಹರಳುಗಳನ್ನ ನಾನು ಆವಾಗಲೇ 3-5 ಕ್ಯಾರೆಟ್ ಹರಳನ್ನ ಅರಶಿನದ ಬಟ್ಟೆಯಲ್ಲಿ ಸುತ್ತಿ ಹಳದಿ ಅಥವಾ ಕೆಂಪು ದಾರದಲ್ಲಿ ಕೊರಳಿಗೆ ಧರಿಸ್ಕೋಬಹುದು. ರಾತ್ರಿ ಮಲಗುವ ಮುನ್ನ ಅದನ್ನು ತೆಗಿಬೇಕು, ಎಲ್ಲಾದರೂ ವಾರ್ಡ್ರೋಬ್ ಅಲ್ಲಿ ಇಟ್ಬಿಡಿ, ಮುಂದಿನ ದಿನ ಸ್ನಾನದ ನಂತರ ಧರಿಸ್ಕೋಬೇಕು. ಯಾವುದೇ ನಾವು ಪದಕಗಳಾಗಲಿ ಅಥವಾ ರುದ್ರಾಕ್ಷಿಗಳಾಗಲಿ ಇಂಥದ್ದೆಲ್ಲ ಯಾವುದೇ ಕತ್ತಕ್ಕೆ ಧರಿಸ್ಕೊಂಡು ಅದನ್ನು ಜನರಲ್ ಆಗಿ ರಾತ್ರಿ ತೆಗಿಯಕ್ಕೆ ಹೇಳ್ತೀನಿ. ಜೊತೆಯಲ್ಲಿ ಏನು ಅಂದರೆ ಅದು ಹಾಕ್ಕೊಂಡು ಸ್ನಾನ ಮಾಡಿದ್ರೆ ಅದರದ್ದು ಎಫೆಕ್ಟು ಸ್ವಲ್ಪ ಕಡಿಮೆ ಆಗುತ್ತೆ. ಅದಕ್ಕೆ ಸ್ನಾನದ ನಂತರ ಮುಂದಿನ ದಿನ ಅದನ್ನು ಹಾಕ್ಕೋಬೇಕಾಗತ್ತೆ. ಆ ನಂತರ ಸ್ತ್ರೀಯರು ಮುಟ್ಟಿನ ಸಮಯದಲ್ಲಿ ಅದನ್ನು ತೆಗೆಯೋ ಅವಶ್ಯಕತೆ ಇಲ್ಲ. ಹಾಗೇನೆ ನಿತ್ಯ ಕರ್ಮಗಳು ಆ ಸಮಯದಲ್ಲೂ ಯಾರು ತೆಗೆಯೋ ಅವಶ್ಯಕತೆ ಇಲ್ಲ. ಉಂಗುರದ ರೂಪದಲ್ಲಾದರೂ ಹಾಕಿರಲಿ ಅಥವಾ ಕೊರಳಗಾದರೂ ಹಾಕಿರಲಿ, ಇದು ಹಾಕೊಂಡು ಯಾವತ್ತು ಹಾಕೊಳ್ತಾರೋ ಅವತ್ತಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಒಂದು ಬೀಜ ಮಂತ್ರವನ್ನು ಜಪ ಮಾಡಬೇಕಾಗತ್ತೆ. ಈ ಹರಳುಗಳನ್ನು ಕನಿಷ್ಠ ಪಕ್ಷ 1 ವರ್ಷವಾದರೂ ಧರಿಸಬೇಕಾಗತ್ತೆ. ಆಮೇಲೆ ಈ ಮಂತ್ರ ಜಪನ ಕನಿಷ್ಠ ಪಕ್ಷ 3 ತಿಂಗಳಾದರೂ ಮಾಡಬೇಕು. 6-8 ತಿಂಗಳು ಮಾಡ್ತೀನಿ ಅಂದರೆ ಅವರಿಷ್ಟ, ಅದು ಇನ್ನೂ ಬಹಳ ಒಳ್ಳೆಯದು. ಇವಾಗ ನಾನು ಹೇಳೋಂಥ ಮಂತ್ರ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು, ಅತಿ ಪವರ್ಫುಲ್ ಆಗಿರುವಂಥದ್ದು ಒಂದು ಬೀಜ ಮಂತ್ರ. ಆ್ಯಕ್ಚುಲಾಗಿ ತೊಗೊಂಡಾಗ ಮಹಾಲಕ್ಷ್ಮಿ ಬೀಜ ಮಂತ್ರಗಳು ಅಂತ ತೊಗೊಂಡ್ರೆ ಯಾವುದೇ ದೇವರದ್ದು ಬೀಜ ಮಂತ್ರಗಳು ತೊಗೊಂಡ್ರೂ ಸಾಧಾರಣವಾಗಿ 100-125 ಮಂತ್ರಗಳಿರುತ್ತೆ. ನಾನು ಅದರಲ್ಲಿ ಆರಿಸ್ಕೊಂಡಿರೋದು ಬೆಳಗ್ಗೆ ಸ್ನಾನದ ನಂತರ ಹಾಗೂ ಸಂಜೆ ಗೋಧೂಳಿ ಮುಹೂರ್ತದಲ್ಲಿ, ಅಂದರೆ ಸಂಜೆ ಒಂದು 5-7 ಗಂಟೆ ಒಳಗಡೆ ನಾನು ಹೇಳೋಂಥ ಮಂತ್ರವನ್ನು ಹೊಸ ಕೆಂಪು ವಸ್ತ್ರ ಧರಿಸಿ, ಅಂದರೆ ನೀವು ಧರಿಸೋದಲ್ಲ, ಮಣೆ ಮೇಲೆ ಒಂದು ಕೆಂಪು ಕಲರದು ವಸ್ತ್ರ ಹಾಕಿಬಿಟ್ಟು ಅದರ ಮೇಲೆ ಕೂತ್ಕೊಂಡು ಅಥವಾ ಕುರ್ಜಿ ಮೇಲೂ, ಯಾರಿಗೆ ಮಂಡಿ ನೋವು ಇರುತ್ತೋ ಕುರ್ಜಿ ಮೇಲೆ ಕೂತ್ಕೊಂಡು ಪಾದದ ಕೆಳಗೊಂದು ಮಣೆ ಹಾಕ್ಕೊಂಡು ಕೆಂಪು ವಸ್ತ್ರದ ಮೇಲೆ ಕೂತ್ಕೊಂಡ್ರೆ ಅದು ಪರಿಣಾಮಕಾರಿ ಹೆಚ್ಚಾಗಿರುತ್ತೆ. ಉತ್ತರಾಭಿಮುಖ ಈ ಮಂತ್ರವನ್ನು 27 ಬಾರಿ ಜಪಿಸಬೇಕಾಗತ್ತೆ. ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದರೆ ಸ್ವಲ್ಪ ಶ್ರದ್ಧೆಯಿಂದ ಕೇಳಿ, ಯಾಕಂದರೆ 2-3 ಪದ ರಿಪೀಟ್ ಆಗುತ್ತೆ. ನಾನು ರಿಪೀಟ್ ಮಾಡ್ತಾ ಇದ್ದೀನಿ ಅಂದ್ಕೋಬೇಡಿ, ಅಂದರೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೆ ಅಂದ್ಕೋಬೇಡಿ, ಅದು ಇರೋದೇ ಹಾಗೆ ಆ ಮಂತ್ರ. ಓಂ ಹ್ರೀಂ ಶ್ರೀಂ ಕ್ಲೀಂ ಶ್ರೀಂ ಕ್ಲೀಂ ಕ್ಲೀಂ
श्रीं महालक्ष्मी मम गृहे धनं पूरय पूरय चिंतय दूरय दूरय स्वाहा अंत बरुत्ते मत्तोंदु बारी हेळ्तीनि ओम ह्रीं श्रीं क्लीं श्रीं क्लीं क्लीं श्रीं महालक्ष्मी मम गृहे धनं पूरय पूरय चिंतय दूरय दूरय स्वाहा मंत्रवन्न वीडियो केळगे ओंदु डाउन एरो मार्क प्रेस माड्रे कन्नडदल्लि हागू इंग्लिश अल्लि एरडरल्लू ई मंत्रगळन्न नोडबहुदु ई मंत्र जपिसुवाग अवर मुंदगडे ओंदु बेळ्ळि अथवा यावदे ओंदु लोहद ओंदु बट्टलो अथवा लोटदल्लि कुडियो नीरु इट्कोंडु अदक्कोंदु चिटिके अरिशिण हाकि इट्कोंडिरबेकु ಈ ಮಂತ್ರ ಜಪ ಆದ ನಂತರ ಅಂದ್ರೆ ಬೆಳಗ್ಗೆ ಇಟ್ಕೊಂಡಾಗ ಲೋಟ ಸಂಜೆನೂ ಅದೇ ಲೋಟ ಅದೇ ಸ್ಥಾನದಲ್ಲಿ ಇರಬೇಕು ಸ್ವಲ್ಪ ಮಡಿಯಾಚಾರ ಇರಬೇಕಾಗುತ್ತೆ ಅದನ್ನ ಸಾಯಂಕಾಲ ಜಪ ಆದಮೇಲೆ ಸಂಜೆ ಹೊತ್ತು ಮನೆ ಈಶಾನ್ಯ ಭಾಗದಲ್ಲಿ ಒಂದು ಫ್ಲವರ್ ಪಾಟ್ ಗೋ ಅಥವಾ ಒಂದು ಗಿಡಕ್ಕೋ ಏನಾದರೂ ಪಾತಿಗೋ ಚೆಲ್ಲಿಬಿಡಬಹುದು ಯಾರ ಮನೆಯಲ್ಲಿ ಈಶಾನ್ಯ ಭಾಗದಲ್ಲಿ ಪಾಟು ಇಲ್ವೋ ಅಥವಾ ಪಾತಿನೂ ಇಲ್ವೋ ಅವರೇನ್ ಮಾಡಬಹುದಂದ್ರೆ ಅದನ್ನ ಇನ್ನೊಂದು ಪಾತ್ರೆಗೆ ಹಾಕಿ ಆ ಪಾತ್ರೆನ ರಾತ್ರಿ ಅಲ್ಲೇ ಇಟ್ಬಿಟ್ಟು ಮುಂದಿನ ಬೆಳಗ್ಗೆ ಅಡಿಗೆ ಮನೆ ಬಚ್ಚಲ್ಲಿ ಅದನ್ನ ಚೆಲ್ಲಬಹುದು ಈ ರೀತಿ ಮಾಡ್ತಾ ಬರಬೇಕಾಗುತ್ತೆ ಆನಂತರ ನೋಡಿ ಕನ್ಯಾ ಸ್ವಲ್ಪ ಮಟ್ಟಿಗೆ ವೃಶ್ಚಿಕ ಮಕರ ಹಾಗೂ ಮೀನ ರಾಶಿಯವರು ಅಥವಾ ಲಗ್ನದವರು ಇವರು ಯಾರಿಗೆ ಈ ರಾಶಿಯಲ್ಲಿ ಅಥವಾ ಈ ಲಗ್ನಗಳಲ್ಲಿ ಶುಕ್ರ ಇರ್ತಾನೆ ಹುಟ್ಟಿದಾಗ ಅವರಿಗೆ ಈ ಪರಿಹಾರ ಲಭ್ಯ ಜಾಸ್ತಿ ಆವಾಗಲೇ ನನಗೆ ಬೇರೆ ಯಾರು ಮಾಡಬಾರದು ಅಂತಲೇ ಮಿಕ್ಕಿದವರು ಮಾಡಿದ್ರು ಅವ್ರಿಗೆ ಪರಿಹಾರ ಇದು ಬಹಳ ಒಳ್ಳೆ ರೀತಿಯಲ್ಲಿ ಫಲ ಕೊಡುತ್ತೆ ಮತ್ತೆ ಇಲ್ಲಿಂದ ಈ ಶುಕ್ರನ ಗೋಚರದಿಂದ ಆರು ತಿಂಗಳಲ್ಲಿ ಏನಾದರೂ ಮನಸ್ಸಿಗೆ ಸಂತೋಷ ಆಗುವಂಥದ್ದು ಅಥವಾ ಅನುಕೂಲ ಪರಿಸ್ಥಿತಿಗಳು ಉಂಟಾಗಬಹುದು ಯಾರು ಹರಳುಗಳನ್ನು ಬಳಸಕ್ಕೆ ಆಗೋದಿಲ್ವೋ ಅವರಿಗೆ ಮಹಾಲಕ್ಷ್ಮಿ ಮಂತ್ರವನ್ನ 27 ಬಾರಿ ಬದಲು 54 ಬಾರಿ ಬೆಳಗ್ಗೆ 54 ಬಾರಿ ಸಂಜೆ ಮಾಡಿದ್ರೆ ಅಷ್ಟೇ ಫಲ ಲಭ್ಯ ಆಗುತ್ತೆ ಅದಕ್ಕೆ ನಿಮ್ಮ ಹತ್ರ ಹರಳಿಲ್ಲ ಅಂತ ನೀವು ವ್ಯತ್ಯಯ ಪಡಬೇಡಿ ಜೂನ್ 5ನೇ ತಾರೀಕು ಒಂದು ಚಂದ್ರಗ್ರಹಣ ಸಂಭವಿಸುತ್ತೆ ಹಾಗೆ ಜೂನ್ 21ನೇ ತಾರೀಕು ಒಂದು ಸೂರ್ಯಗ್ರಹಣ ಸಂಭವಿಸುತ್ತೆ ಡಿಸೆಂಬರ್ 2019ರಲ್ಲಿ ಬಹಳ ಕೆಟ್ಟ ಸೂರ್ಯಗ್ರಹಣವನ್ನು ನಡೆದಾಗ ಅದರ ಬಗ್ಗೆ ನಾನು ಒಂದು ಪ್ರತಿಷ್ಠಿತ ವಾರ್ತಾವಾಹಿನಿಯಲ್ಲಿ ನಾನು ವಿಶ್ಲೇಷಣೆ ಕೊಟ್ಟಿದ್ದೆ ಈಗ ಜೂನ್ 21ನೇ ತಾರೀಕು ನಡೆಯುವಂಥ ಗ್ರಹಣದ ಬಗ್ಗೆ ನಾನು ಎಪಿಸೋಡ್ ಮಾಡ್ತೀನಲ್ಲೂ ನನಗೆ ಗೊತ್ತಿಲ್ಲ ಯಾಕಂದ್ರೆ ನನಗೆ ಟೈಮ್ ಆಗ್ತಾ ಇಲ್ಲ ಆದರೆ ಇದು ಬಹಳ ವಿಶೇಷವಾಗಿರುವ ಗ್ರಹಣ ಈ ಗ್ರಹಣ ಆದ ಮೇಲೆ 15 ದಿವಸದ ನಂತರ ಅಂದರೆ ಬಹುಶಃ ಒಂದು ಜುಲೈ 6ನೇ ತಾರೀಕು 7ನೇ ತಾರೀಕು ಆದಮೇಲೆ ಇನ್ನು ಸ್ವಲ್ಪ ಈ ಕೊರೋನಾ ವೈರಸ್ ಸಂಬಂಧಪಟ್ಟಿದ್ದು ವಿಷಯದಲ್ಲಿ ಅನುಕೂಲಗಳು ಅಂದರೆ ಇನ್ನೇನಾದರೂ ಹೊಸ ಔಷಧಿ ಕಂಡುಹಿಡಿಯಬಹುದು ಏನಾದರೂ ಆಗ್ಬೋದು ಜುಲೈ ತಿಂಗಳಲ್ಲಂತೂ ಖಂಡಿತವಾಗಿ ಒಂದು ದಾರಿ ಅಂತ ಸಿಗುತ್ತೆ ಮತ್ತು ಜೂನ್ ತಿಂಗಳು ಜುಲೈ ತಿಂಗಳು ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಮಿಥುನ ರಾಶಿ ಮಿಥುನ ಲಗ್ನ ಧನುರಾಶಿ ಧನುರ್ ಲಗ್ನದವರು ಸ್ವಲ್ಪ ಜಾಗ್ರತೆ ವಹಿಸಿದರೆ ಬಹಳ ಒಳ್ಳೆಯದು ಏನಾದರೂ ಮುಖ್ಯವಾಗಿರುವಂಥ ಕೆಲಸಗಳು ಮಾಡಬೇಕಾದ್ರೆ ಒಂದು 2 ತಿಂಗಳು ಮುಂದೂಡಿದರೆ ಬಹಳ ಒಳ್ಳೆಯದು ಮತ್ತು ಜಾಗ್ರತೆ ವಹಿಸಬೇಕು ಅಂದರೆ ಅದಕ್ಕೂ ಒಂದು ಪರಿಹಾರ ಇದೆ ಇವರುಗಳೇನು ಮಾಡ್ಕೆಂದ್ರೆ ಈ ಹೋದ ಸತಿ ಆಗಿದ್ದು ಡಿಸೆಂಬರ್ 2019ರಲ್ಲಿ ಕೇತುಗ್ರಸ್ತ ಸೂರ್ಯಗ್ರಹಣ ಆಗಿತ್ತು ಈಗ ರಾಹುಗ್ರಸ್ತ ಸೂರ್ಯಗ್ರಹಣ ಆಗುತ್ತೆ ಅದಕ್ಕೆ ಮಿಥುನ ಮತ್ತು ಧನುರಾಶಿ ಅಥವಾ ಲಗ್ನದವರು ರಾಶಿನೊಬ್ಬರು ಲಗ್ನ ಆಗುತ್ತೆ ಇವರೇನು ಮಾಡಬೇಕು ಅಂದರೆ ದಿನಕ್ಕೆ 40 ಬಾರಿ ಒಂದು ಸೂರ್ಯ ಮಂತ್ರವನ್ನ ಬೆಳಗ್ಗೆ ಪೂರ್ವಾಭಿಮುಖ ಜಪ ಮಾಡಿದ್ರೆ ಖಂಡಿತವಾಗಿ ಅದು ಒಳ್ಳೆ ರಕ್ಷಣೆ ಸಿಗುತ್ತೆ ಈ ಮಂತ್ರ ಯಾವ ರೀತಿಯಲ್ಲಿ ಬರುತ್ತೆ ಅಂದ್ರೆ ನಮ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ದೇವ ಜಗತ್ಪತೆ ಅಂತ ಬರುತ್ತೆ ನಮ ಸೂರ್ಯಾಯ ಶಾಂತಾಯ ಸರ್ವರೋಗ ನಿವಾರಣೆ ಆಯುರಾರೋಗ್ಯ ಐಶ್ವರ್ಯಂ ದೇಹಿ ದೇವ ಜಗತ್ಪತೆ ಅಂತ ಬರುತ್ತೆ ಇದನ್ನು ಮಾಡ್ತಾ ಇದ್ರೆ
ಬಹಳ ಅನುಕೂಲ ಆಗುತ್ತೆ. 40 ಬಾರಿ ಮಾಡಿ, ಇಲ್ಲಾಂದ್ರೆ 24 ಬಾರಿ ಆದರೂ ಮಾಡಿ. ಇದನ್ನು ಮಾಡಿದಾಗ ಸೂರ್ಯ ಮುದ್ರೆ ಇಟ್ಕೊಂಡು ಮಾಡಬೇಕಾಗತ್ತೆ. ಈ ಸೂರ್ಯ ಮುದ್ರೆ ಹೇಗೆ ಮಾಡೋದು ಅಂದರೆ, ಅನಾಮಿಕ ಮತ್ತು ಅಂಗುಷ್ಟನ ಎರಡು ರೀತಿಯಲ್ಲಿ ಇಟ್ಕೋಬೋದು. ಬಲಹಸ್ತವನ್ನು ಈ ರೀತಿ ಇಟ್ಕೋಬೋದು, ಇಲ್ಲ ಈ ರೀತಿ ಇಟ್ಕೋಬೋದು, ಈ ರೀತಿ ಇಟ್ಕೋಬೋದು ಅಥವಾ ಈ ರೀತಿ ಇಟ್ಕೊಂಡು ಈ ಮಂತ್ರವನ್ನು ಮಾಡಿದ್ರೆ ಎಡಗೈಯಲ್ಲಿ ಬೇಕಾದರೆ ಎಣಿಸ್ಕೋಬೋದು. ಇದನ್ನು ನೀವು 40 ಬಾರಿ ಮಾಡ್ತಿರೋ, 24 ಬಾರಿ ಮಾಡ್ತಿರೋ ನಿಮ್ಮ ಇಷ್ಟ. ಅದನ್ನು ಇವತ್ತು 40 ಬಾರಿ ಮಾಡಿದ್ರೆ ದಿನಾಲೂ 40 ಬಾರಿ ಮಾಡಿ, ಮತ್ತು 24 ಬಾರಿ ಮಾಡೋದಿದ್ರೆ 24 ಬಾರಿ ಮಾಡಿ. ಇದರಿಂದ ಬರೀ ಈ ಎರಡು ರಾಶಿಯವ್ರಿಗಲ್ಲ, ಬೇರೆ ರಾಶಿಯವ್ರಿಗೂ ರಕ್ಷಣೆ ಅಂತ ಸಿಗುತ್ತೆ. ಇದೆಲ್ಲ ಮಾಡ್ತಾ ಹೋಗಿ ನಾನು ಹೇಳಿರೋಂಥ ಪರಿಹಾರಗಳು ಬಹಳ ಸರಳವಾಗಿ ಸುಲಭವಾಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಮತ್ತು ಖಂಡಿತವಾಗಿ ನಾನು ಈ ಹಿಂದೆ ಹೇಳ್ದಂಗೆ ಎಲ್ಲದಕ್ಕೂ ಒಂದು ಅಂತ್ಯ ಅಂತ ಇರುತ್ತೆ. ಒಳ್ಳೆಯದಕ್ಕೂ ಒಂದು ಅಂತ್ಯ ಇರುತ್ತೆ, ಕೆಟ್ಟದಕ್ಕೂ ಒಂದು ಅಂತ್ಯ ಇರುತ್ತೆ. ಈ ಕೊರೋನಾಗೂ ಒಂದು ಅಂತ್ಯ ಬರುತ್ತೆ. ಈ ಸೂರ್ಯಗ್ರಹಣ ಆದಮೇಲೆ ಅದಕ್ಕೊಂದು ಅಂತ್ಯ ದಾರಿ ಕಾಣುತ್ತೆ. ಹಾಗೆಯೇ ಜುಲೈ ಆಗಸ್ಟ್ ಹೊತ್ತಿಗೆ ತಕ್ಕ ಮಟ್ಟಿಗೆಲ್ಲ ತಣ್ಣಗಾಗುತ್ತೆ. ಮತ್ತೆ ಎಲ್ಲರೂ ನಾರ್ಮಲ್ ಲೈಫ್ ನಡೆಸೋ ರೀತಿಯಲ್ಲಿ ಪ್ರಪಂಚ ಬರುತ್ತೆ. ಅಂದರೆ ಇದು ಈ ಸರ್ತಿ ಬಂದು ಸ್ವಲ್ಪ ದೀರ್ಘಕಾಲ ಇದೆ. ಯಾಕಂದರೆ ಹೋದ ಸರ್ತಿ 2019 ಡಿಸೆಂಬರ್ನಲ್ಲಿ ನಡೆದಿರುವಂಥ ಸೂರ್ಯಗ್ರಹಣ ಬಂದು 6 ಗ್ರಹಗಳು ಸೇರಿ ಬಹಳ ಕೆಟ್ಟದಾಗಿ ನಡೆದಿರೋದು. ಸೊ ಅಲ್ಲಿಂದ ನಾವು ಜನರಲ್ ಆಗಿ 7 ತಿಂಗಳು ಅದರ ಪರಿಣಾಮ ಅಂತ ಅಂದ್ಕೊಳ್ತೀವಿ. 7 ತಿಂಗಳು ಅಂತ ಅಂದ್ಕೊಂಡಾಗ ಜುಲೈ ಕ್ರಾಸ್ ಆಗಲೇಬೇಕಾಗುತ್ತೆ. ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ, ಮತ್ತು ನಿಮ್ಮೆಲ್ರಿಗೂ ಖಂಡಿತವಾಗಿ ಲಕ್ಷ್ಮೀ ಕಟಾಕ್ಷ ಲಭ್ಯ ಆಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ.